ನಮಸ್ತೆ, ಸ್ವಿಗ್ಗಿಗೆ ಸ್ವಾಗತ. ನಾವೀಗ ಆರಂಭಿಸೋಣ. ಸ್ವಿಗ್ಗಿ ಪಾರ್ಟ್ನರ್ ಅಪ್ಲಿಕೇಶನ್ ಅನ್ನು ಹೇಗೆ ಉತ್ತಮವಾಗಿ ಬಳಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುವ ಹಂತ ಹಂತದ ಟ್ಯುಟೋರಿಯಲ್ ಆಗಿದೆ. ಸ್ವಿಗ್ಗಿಯಲ್ಲಿ ಯಶಸ್ವಿಯಾಗಲು ಪಾರ್ಟ್ನರ್ ಅಪ್ಲಿಕೇಶನ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದು ಮುಖ್ಯವಾಗಿದೆ, ಏಕೆಂದರೆ ಇದು ಸರಿಯಾದ ಕಾರ್ಯಾಚರಣೆ ಪ್ರಕ್ರಿಯೆಗಳನ್ನು ಹೊಂದಿಸಲು ನಿಮಗೆ ಸಹಾಯ ಮಾಡುತ್ತದೆ, ಪ್ರತಿ ಆರ್ಡರ್ಗೆ ಉತ್ತಮ ರೇಟಿಂಗ್ಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ಸ್ವಿಗ್ಗಿ ಗ್ರಾಹಕರಲ್ಲಿ ಹೆಚ್ಚಿನ ವಿಸಿಬಿಲಿಟಿಯನ್ನು ಸೃಷ್ಟಿಸುತ್ತದೆ. ಈ ಟ್ಯುಟೋರಿಯಲ್ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸ್ವಿಗ್ಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಬಳಸುವುದು, ಆರ್ಡರ್ಗಳನ್ನು ಸ್ವೀಕರಿಸುವುದು ಮತ್ತು ನಿರ್ವಹಿಸುವುದು, ನಿಮ್ಮ ಇನ್ವೆಂಟರಿಯನ್ನು ನಿರ್ವಹಿಸುವುದು, ಹಿಂದಿನ ಆರ್ಡರ್ ವರದಿಗಳನ್ನು ಪರಿಶೀಲಿಸುವುದು, ಸ್ವಿಗ್ಗಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳ ಬಗ್ಗೆ ಸಹಾಯ ಪಡೆಯುವುದು. ಈ 15 ನಿಮಿಷಗಳ ತರಬೇತಿಯಲ್ಲಿ 6 ಮಾಡ್ಯೂಲ್ಗಳಿವೆ. ಗರಿಷ್ಠ ಕಲಿಕೆಗಾಗಿ ದಯವಿಟ್ಟು ನಿಮ್ಮ ಸ್ವಂತ ವೇಗದಲ್ಲಿ ಕೋರ್ಸ್ ಅನ್ನು ವೀಕ್ಷಿಸಿ. ನೀವು ಸಿದ್ಧರಿದ್ದೀರಾ? ಪ್ರಾರಂಭ ಬಟನ್ ಕ್ಲಿಕ್ ಮಾಡಿ. ಸ್ವಿಗ್ಗಿ ಭಾರತದ ಅತಿ ದೊಡ್ಡ ಮತ್ತು ಅತ್ಯಮೂಲ್ಯ ಹೈಪರ್ ಲೋಕಲ್ ಡೆಲಿವರಿ ಪ್ಲಾಟ್ಫಾರ್ಮ್ ಎಂದು ನಿಮಗೆ ತಿಳಿದಿದೆಯೇ? ಸ್ವಿಗ್ಗಿಯನ್ನು 3 ಡೆಲಿವರಿ ಪಾರ್ಟ್ನರ್, 5 ರೆಸ್ಟೋರೆಂಟ್ ಪಾರ್ಟ್ನರ್ ಮತ್ತು ದಿನಕ್ಕೆ 10 ಆರ್ಡರ್ಗಳಿಂದ ಪ್ರಾರಂಭಿಸಲಾಗಿದೆ. ಇಂದು ಸ್ವಿಗ್ಗಿ ಭಾರತದ ಅತಿ ದೊಡ್ಡ ಬೈಕರ್ ಫ್ಲೀಟ್ ಆಗಿದೆ. ಈಗ ನಾವು 500 ನಗರಗಳಲ್ಲಿದ್ದೇವೆ ಮತ್ತು 2 ಲಕ್ಷಕ್ಕೂ ಹೆಚ್ಚು ಡೆಲಿವರಿ ಪಾರ್ಟ್ನರ್ ಹೊಂದಿದ್ದೇವೆ. ಪ್ರತಿ ತಿಂಗಳು 1 ಮಿಲಿಯನ್ ಗ್ರಾಹಕರು ಸ್ವಿಗ್ಗಿ ಪ್ಲಾಟ್ಫಾರ್ಮ್ನಲ್ಲಿ ವಹಿವಾಟು ನಡೆಸುತ್ತಾರೆ. ಸ್ವಿಗ್ಗಿ ಗ್ರಾಹಕರು ಮತ್ತು ನಮ್ಮ ರೆಸ್ಟೋರೆಂಟ್ ಪಾರ್ಟ್ನರ್ಸ್ ಆದ ನಿಮ್ಮ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಸೇವೆಗಳಲ್ಲಿ ಆಹಾರ ಮತ್ತು ಗ್ರೋಸರಿ ಡೆಲಿವರಿ ಹಾಗೂ ಪಿಕಪ್ ಅಂಡ್ ಡ್ರಾಪ್ ಸೇವೆಗಳು ಸೇರಿದೆ. ಇದು ಗ್ರಾಹಕರಿಗೆ ಆಹಾರವನ್ನು ಮತ್ತು ಗ್ರೋಸರಿಯನ್ನು ಹತ್ತಿರದ ಪಾರ್ಟ್ನರ್ ರೆಸ್ಟೋರೆಂಟ್ ಮತ್ತು ಸ್ಟೋರ್ನಿಂದ ಆರ್ಡರ್ ಮಾಡಲು ಹಾಗೂ ಡೋರ್ ಸ್ಟೆಪ್ ಡೆಲಿವರಿ ಮಾಡಲು ಸಹಾಯ ಮಾಡುವ ನವೀನ ತಂತ್ರಜ್ಞಾನ ವೇದಿಕೆಯನ್ನು ಬಳಸುತ್ತದೆ. ನಮ್ಮ ಪಾರ್ಟ್ನರ್ಸ್ ನೀವು ಸ್ವಿಗ್ಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಇಂಧನ. ನಿಮ್ಮನ್ನು ಆನ್ಬೋರ್ಡ್ ಮಾಡಲು ನಾವು ಉತ್ಸುಕರಾಗಿದ್ದೇವೆ ಮತ್ತು ಉತ್ತಮ ಪಾಲುದಾರಿಕೆಯನ್ನು ನಾವು ಎದುರು ನೋಡುತ್ತಿದ್ದೇವೆ. ನೀವು ಮಾಡ್ಯೂಲ್ 2 ಪೂರ್ಣಗೊಳಿಸಿದ್ದೀರಿ. ಮುಂದುವರಿಯಲು ಮುಂದುವರಿಸಿ ಕ್ಲಿಕ್ ಮಾಡಿ. ಮಾಡ್ಯೂಲ್ 2ಕ್ಕೆ ಹೋಗೋಣ. ಸ್ವಿಗ್ಗಿ ಪಾಲುದಾರ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಲಾಗುತ್ತಿದೆ. ಸ್ವಿಗ್ಗಿ ಪಾರ್ಟ್ನರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ನಿಮ್ಮ ಆಂಡ್ರಾಯ್ಡ್ ಫೋನ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ. ದಯವಿಟ್ಟು ಗಮನಿಸಿ, ನಿಮ್ಮ ಆರ್ಡರ್ಗಳನ್ನು ನಿರ್ವಹಿಸುವ ಅಪ್ಲಿಕೇಶನ್ ಆಂಡ್ರಾಯ್ಡ್ ಫೋನ್ನಲ್ಲಿ ಮಾತ್ರ ಲಭ್ಯವಿದೆ. ಇದನ್ನು iOS ಫೋನ್ನಲ್ಲಿ ಬಳಸಲಾಗುವುದಿಲ್ಲ. ಈ ವಾಕ್ಯವನ್ನು ಹೈಲೈಟ್ ಮಾಡಿ. ಸರ್ಚ್ ಫೀಲ್ಡ್ನಲ್ಲಿ ಸ್ವಿಗ್ಗಿ ಪಾರ್ಟ್ನರ್ ಆಪ್ ಎಂದು ಟೈಪ್ ಮಾಡಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ವಿಗ್ಗಿ ಪಾರ್ಟ್ನರ್ ಅಪ್ಲಿಕೇಶನ್ ಆಯ್ಕೆ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಲೇಷನ್ ಅನುಮತಿಸಲು ಅಗತ್ಯವಾದ ಅನುಮತಿಗಳನ್ನು ನೀಡಿ. ಅಲ್ಲದೆ ನೀವು POS ವ್ಯವಸ್ಥೆಯನ್ನು ಬಳಸುತ್ತಿದ್ದರೆ ದಯವಿಟ್ಟು ಅದನ್ನು ನಮ್ಮ ಸಿಸ್ಟಮ್ನೊಂದಿಗೆ ಸಿಂಕ್ ಮಾಡಲು ಪಾರ್ಟ್ನರ್ ಸಪೋರ್ಟ್ ತಂಡವನ್ನು ಸಂಪರ್ಕಿಸಿ. ಒಮ್ಮೆ ಸಿಂಕ್ ಮಾಡಿದ ನಂತರ ನಿಮ್ಮ ಆರ್ಡರ್ಗಳು ನೇರವಾಗಿ POS ಸಿಸ್ಟಮ್ನಲ್ಲಿ ಕಾಣುತ್ತದೆ. ಈಗ ಸ್ವಿಗ್ಗಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಲಾಗಿನ್ ಮಾಡಲು ನಿಮ್ಮ ರೆಸ್ಟೋರೆಂಟ್ ID ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ಗಮನಿಸಿ, ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಮತ್ತು ರೆಸ್ಟೋರೆಂಟ್ ಲೈವ್ ಆಗಲು ಸಿದ್ಧವಾದ ಸಮಯದಲ್ಲಿ ರೆಸ್ಟೋರೆಂಟ್ ID ಮತ್ತು ಪಾಸ್ವರ್ಡ್ ಅನ್ನು ಓನರ್ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಕಳುಹಿಸಲಾಗುತ್ತದೆ. ನೀವು ಈ ವಿವರಗಳನ್ನು ಸ್ವೀಕರಿಸದಿದ್ದರೆ ದಯವಿಟ್ಟು ಆನ್ಬೋರ್ಡಿಂಗ್ ಸಹಾಯವಾಣಿ ಸಂಖ್ಯೆ 08046706906ಗೆ ಕರೆ ಮಾಡಿ ಅಥವಾ onboarding@swiggy.in ಗೆ ಮೇಲ್ ಮಾಡಿ. ಗಮನಿಸಿ, ನೀವು ಪಾರ್ಟ್ನರ್ ಸಪೋರ್ಟ್ ತಂಡದೊಂದಿಗೆ ಸಂಪರ್ಕ ಸಾಧಿಸುವ ಮೊದಲು ಆನ್ಬೋರ್ಡಿಂಗ್ IDಯನ್ನು ನಿಮ್ಮ ಬಳಿಯಲ್ಲಿ ಇರಿಸಿ. ನಿಮ್ಮ ಪಾಸ್ವರ್ಡ್ ಅನ್ನು ನೀವು ಮರೆತಿದ್ದರೆ ಫಾರ್ಗಾಟ್ ಪಾಸ್ವರ್ಡ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಇದು ಆನ್ಬೋರ್ಡಿಂಗ್ ಸಮಯದಲ್ಲಿ ಸ್ವಿಗ್ಗಿಯಲ್ಲಿ ನೋಂದಾಯಿಸಲಾದ ಮಾಲೀಕರ ಮೊಬೈಲ್ ಸಂಖ್ಯೆಗೆ OTPಯನ್ನು ಕಳಿಸುತ್ತದೆ. ನೀವು OTPಯನ್ನು ನಮೂದಿಸಿದ ನಂತರ ನೀವು ಪಾಸ್ವರ್ಡ್ ಅನ್ನು ಚೇಂಜ್ ಸಾಧ್ಯವಾಗುತ್ತದೆ. ನೀವು ರೆಸ್ಟೋರೆಂಟ್ ID ಮತ್ತು ಪಾಸ್ವರ್ಡ್ ಸ್ವೀಕರಿಸಿದ್ದೀರಾ ಎಂದು ನೋಡಲು ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಮೆಸೇಜ್ಗಳನ್ನು ಪರಿಶೀಲಿಸಿ. ನೀವು ಮಾಡ್ಯೂಲ್ 2 ಪೂರ್ಣಗೊಳಿಸಿದ್ದೀರಿ. ಮುಂದುವರಿಸಿ ಕ್ಲಿಕ್ ಮಾಡಿ. ಮಾಡ್ಯೂಲ್ 3 ಹೋಗೋಣ. ನಿಮ್ಮ ಔಟ್ಲೆಟ್ ಅನ್ನು ನಿರ್ವಹಿಸುವುದು. ಪ್ರಾರಂಭಿಸಲು ಸ್ವಿಗ್ಗಿಯಲ್ಲಿ ರೆಸ್ಟೋರೆಂಟ್ ಅನ್ನು ಹೇಗೆ ಆನ್ ಮತ್ತು ಆಫ್ ಬೇಕು ಎಂಬುದನ್ನು ಕಲಿಯೋಣ. ನಿಮ್ಮ ರೆಸ್ಟೋರೆಂಟ್ ಅನ್ನು ಪಾರ್ಟ್ನರ್ ಅಪ್ಲಿಕೇಶನ್ನಲ್ಲಿ ಸ್ವಿಚ್ ಆನ್ ಮಾಡಲಾಗಿದೆಯೇ ಎಂದು ನೀವು ಪರಿಶೀಲಿಸಬೇಕು. ಇದರಿಂದ ನೀವು ಯಾವುದೇ ಆರ್ಡರ್ ಅನ್ನು ಕಳೆದುಕೊಳ್ಳುವುದಿಲ್ಲ. ನಿಮ್ಮ ರೆಸ್ಟೋರೆಂಟ್ ಅಪ್ಲಿಕೇಶನ್ನಲ್ಲಿ ಆನ್ ಮಾಡಿದಾಗ ಮಾತ್ರ ಗ್ರಾಹಕರಿಗೆ ಕಾಣಿಸುತ್ತದೆ. ಸ್ವಿಗ್ಗಿ ಆರ್ಡರ್ ಅನ್ನು ಪೂರೈಸಲು ನೀವು ಸಿದ್ಧವಾದ ತಕ್ಷಣ ಮೋರ್ ಸೆಲೆಕ್ಷನ್ಗೆ ಹೋಗಿ. ಇಲ್ಲಿ ನೀವು ರಿಸೀವಿಂಗ್ ಆರ್ಡರ್ಸ್ ಆಯ್ಕೆಯನ್ನು ನೋಡುತ್ತೀರಿ. ಅದನ್ನು ಆನ್ ಮಾಡಿ. ನಿಮಗೆ ಆರ್ಡರ್ ಅನ್ನು ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಮೋರ್ ಸೆಕ್ಷನ್ಗೆ ಹೋಗಿ. ಇಲ್ಲಿ ನೀವು ರಿಸೀವಿಂಗ್ ಆರ್ಡರ್ಸ್ ಆಯ್ಕೆಯನ್ನು ನೋಡುತ್ತೀರಿ. ಅದನ್ನು ಆಫ್ ಮಾಡಿ. ಈಗ ನೀವು ಇನ್ನೊಂದು ಪರದೆಯನ್ನು ಪಡೆಯುತ್ತೀರಿ. ಅಲ್ಲಿ ನೀವು ರೆಸ್ಟೋರೆಂಟ್ ಮತ್ತೆ ತೆಗೆಯುವ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಬಹುದು, ಅಥವಾ ದಿನನಿತ್ಯ ನೀವು ತೆಗೆಯುವ ರೆಗ್ಯುಲರ್ ಸ್ಲಾಟ್ ಆಯ್ಕೆಯನ್ನು ಆರಿಸಿಕೊಳ್ಳಬಹುದು. ನೀವು ಆರ್ಡರ್ ಅನ್ನು ಪ್ರೋಸೆಸ್ ಮಾಡಲು ಸಾಧ್ಯವಾಗದಿದ್ದಾಗ ನಿಮ್ಮ ರೆಸ್ಟೋರೆಂಟ್ ಅನ್ನು ಸ್ವಿಚ್ ಆಫ್ ಮಾಡುವುದರಿಂದ ಆರ್ಡರ್ ಕ್ಯಾನ್ಸಲೇಷನ್ ತಪ್ಪಿಸಲು ಸಹಾಯ ಮಾಡುತ್ತದೆ. ಪೂವರ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕಡಿಮೆ ರೇಟಿಂಗ್ಗೆ ಕಾರಣವಾಗುತ್ತದೆ. ಈಗ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಔಟ್ಲೆಟ್ ಅನ್ನು ಹೇಗೆ ತೆರೆಯಬೇಕು ಮತ್ತು ಮುಚ್ಚಬೇಕು ಎಂಬುದನ್ನು ಅಭ್ಯಾಸ ಮಾಡೋಣ. ಕೆಳಗಿನ ಪರದೆಯಲ್ಲಿ ಹಾಗೆ ಮಾಡಲು ಸರಿಯಾದ ಹಂತಗಳ ಮೇಲೆ ಕ್ಲಿಕ್ ಮಾಡಿ. ಈಗ ಆದೇಶಗಳನ್ನು ಸ್ವೀಕರಿಸಲು ನಿಮ್ಮ ರೆಸ್ಟೋರೆಂಟ್ ಮುಕ್ತವಾಗಿದೆ. ಈಗ ಆದೇಶಗಳನ್ನು ಸ್ವೀಕರಿಸಲು ನಿಮ್ಮ ರೆಸ್ಟೋರೆಂಟ್ ಮುಚ್ಚಲಾಗಿದೆ. ಅದು ಅತ್ಯುತ್ತಮವಾಗಿದೆ. ಈಗ ಸ್ವಿಗ್ಗಿ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಔಟ್ಲೆಟ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ತಿಳಿದಿದೆ. ಮುಂದುವರಿಸಿ ಕ್ಲಿಕ್ ಮಾಡಿ. ಪಾರ್ಟ್ನರ್ ಅಪ್ಲಿಕೇಶನ್ನಲ್ಲಿ ಹೊಸ ಆರ್ಡರ್ ಬಂದಾಗ ನೀವು ಅಲರ್ಟ್ ಟೋನ್ ಅನ್ನು ಕೇಳುತ್ತೀರಿ. ನಿಮ್ಮ ರೆಸ್ಟೋರೆಂಟ್ನಿಂದ ಗ್ರಾಹಕರು ಸ್ವಿಗ್ಗಿ ಪ್ಲಾಟ್ಫಾರ್ಮ್ನಲ್ಲಿ ಆರ್ಡರ್ ಅನ್ನು ಮಾಡಿದ ತಕ್ಷಣ ಇದು ಸಂಭವಿಸುತ್ತದೆ. ದಯವಿಟ್ಟು ಖಚಿತಪಡಿಸಿಕೊಳ್ಳಿ. ನೋಟಿಫಿಕೇಶನ್ಗಳನ್ನು ತಕ್ಷಣ ಕೇಳಲು ನಿಮ್ಮ ರಿಂಗ್ ಟೋನ್ ಹೈ ಆಗಿದೆ, ನಿಮ್ಮ ಫೋನ್ ಬ್ಯಾಟರಿ ಸೇವರ್ ಮೋಡ್ನಲ್ಲಿಲ್ಲ, ನಿಮ್ಮ ಫೋನ್ ಪಾರ್ಟ್ನರ್ ಅಪ್ಲಿಕೇಶನ್ಗಾಗಿ ನೋಟಿಫಿಕೇಶನ್ಗಳನ್ನು ಎನೇಬಲ್ಗೊಳಿಸಲಾಗಿದೆ. ಹೊಸ ಆರ್ಡರ್ ನೋಟಿಫಿಕೇಶನ್ ಎಲ್ಲ ಟ್ಯಾಬ್ಗಳ ಮೇಲೆ ಪ್ರದರ್ಶಿಸುತ್ತದೆ. ಆರ್ಡರ್ ಮಾಡಿದ ಐಟಂಗಳು ಮತ್ತು ಅದರ ಪ್ರಮಾಣದಂತಹ ವಿವರಗಳನ್ನು ವೀಕ್ಷಿಸಲು ನೀವು ನೋಟಿಫಿಕೇಶನ್ ಅನ್ನು ಟ್ಯಾಪ್ ಮಾಡಬಹುದು. ಕೆಳಗಿನ ಬಲಮೂಲೆಯಲ್ಲಿ ಪ್ರದರ್ಶಿಸಲಾದ ಕನ್ಫರ್ಮ್ ನೌ ಬಟನ್ ಎಲ್ಲ ಐಟಂಗಳು ಲಭ್ಯವಿದ್ದರೆ ಟ್ಯಾಪ್ ಮಾಡುವ ಮೂಲಕ ಆರ್ಡರ್ ಅನ್ನು ಸ್ವೀಕರಿಸಬಹುದು. ನೀವು ತಯಾರಿಯನ್ನು ಪ್ರಾರಂಭಿಸಲು ಮೊದಲು ಗ್ರಾಹಕರ ಕಮೆಂಟ್ಸ್ಗಳನ್ನು ನೋಡಲು ಖಚಿತಪಡಿಸಿಕೊಳ್ಳಿ. ಗ್ರಾಹಕರ ಕಮೆಂಟ್ಸ್ಗಳನ್ನು ಅನುಸರಿಸುವುದರಿಂದ ಗ್ರಾಹಕರು ಹೆಚ್ಚು ತೃಪ್ತರಾಗುತ್ತಾರೆ ಮತ್ತು ನಿಮ್ಮ ರೆಸ್ಟೋರೆಂಟ್ಗೆ ಉತ್ತಮ ರೇಟಿಂಗ್ಗಳಿಗೆ ಕಾರಣವಾಗುತ್ತದೆ. ಅಲ್ಲದೆ ಎಲ್ಲಾ ಹೊಸ ಆರ್ಡರ್ಗಳನ್ನು 3 ನಿಮಿಷಗಳಲ್ಲಿ ಸ್ವೀಕರಿಸಬೇಕು ಮತ್ತು ತಕ್ಷಣ ಅವುಗಳನ್ನು ತಯಾರಿಸಲು ಪ್ರಾರಂಭಿಸಬೇಕು. ಇದರಿಂದ ಆರ್ಡರ್ ವೇಗವಾಗಿ ತಯಾರಿಸಲು ಸಹಾಯವಾಗುತ್ತದೆ. ಎಲ್ಲ ಕನ್ಫರ್ಮ್ ಮಾಡಿದ ಆರ್ಡರ್ ಅನ್ನು ಆರ್ಡರ್ ವಿಭಾಗದ ಪ್ರಿಪರೇಷನ್ ಟ್ಯಾಬ್ನಲ್ಲಿ ಕಾಣಬಹುದು. ಅಂಗೀಕರಿಸದ ಯಾವುದೇ ಹೊಸ ಆರ್ಡರ್ ಅನ್ನು ಆರ್ಡರ್ ವಿಭಾಗದ ಪೆಂಡಿಂಗ್ ಟ್ಯಾಬ್ನಲ್ಲಿ ಕಾಣಬಹುದು. ನಿಮ್ಮ ಆರ್ಡರ್ಗಳಿಗೆ ಮಾರ್ಕಿಂಗ್ ಫುಡ್ ರೆಡಿ ಗುರುತಿಸುವುದು ಸ್ವಿಗ್ಗಿಯಲ್ಲಿ ನಿಮ್ಮ ರೆಸ್ಟೋರೆಂಟ್ನ ಕಾರ್ಯಕ್ಷಮತೆ ಬಹಳ ಮುಖ್ಯವಾಗಿದೆ. ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಕಡಿಮೆ ಪ್ರಿಪ್ ಟೈಮ್ನಿಂದ ನಿಮ್ಮ ರೆಸ್ಟೋರೆಂಟ್ಗೆ ಕಡಿಮೆ ಡೆಲಿವರಿ ಸಮಯ. ಇದು ಸ್ವಿಗ್ಗಿ ಗ್ರಾಹಕರ ಅಪ್ಲಿಕೇಶನ್ನಲ್ಲಿ ಹೆಚ್ಚಿನ ವಿಸಿಬಿಲಿಟಿಗೆ ಕಾರಣವಾಗುತ್ತದೆ. ಮಳೆ ಮತ್ತು ಪೀಕ್ ಸಮಯದಲ್ಲಿ ಹೆಚ್ಚಿನ ಆರ್ಡರ್ ಡೆಲಿವರಿ ಪಾರ್ಟ್ನರ್ ಆದ್ಯತೆ ನಿಯೋಜನೆ ಡೆಲಿವರಿ ಪಾರ್ಟ್ನರ್ ಸಮಯಕ್ಕೆ ಆಗಮಿಸಿದಾಗ ಅದು ನಿಮ್ಮ ರೆಸ್ಟೋರೆಂಟ್ನಲ್ಲಿ ಜನಸಂದಣಿಯನ್ನು ತಪ್ಪಿಸುತ್ತದೆ ಆರ್ಡರ್ ಪ್ಯಾಕ್ ಮಾಡಿದ ತಕ್ಷಣ ಮತ್ತು ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಇಂದ ಪಿಕ್ ಮಾಡಲು ಸಿದ್ಧವಾದ ತಕ್ಷಣ ಫುಡ್ ರೆಡಿ ಬಟನ್ ಕ್ಲಿಕ್ ಮಾಡಿ ಈಗ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಆದೇಶಗಳನ್ನು ಹೇಗೆ ನಿರ್ವಹಿಸುವುದು ಎಂದು ಅಭ್ಯಾಸ ಮಾಡಲು ಅನುಮತಿಸುತ್ತದೆ ಕೆಳಗಿನ ಪರದೆಯಲ್ಲಿ ಹಾಗೆ ಮಾಡಲು ಸರಿಯಾದ ಹಂತಗಳ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಅಡಿಗೆ ಅದರ ಮ್ಯಾಜಿಕ್ ಮಾಡುತ್ತದೆ ಅದು ಅತ್ಯುತ್ತಮವಾಗಿದೆ ಈಗ ಸ್ವಿಗ್ಗಿ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಔಟ್ಲೆಟ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ತಿಳಿದಿದೆ ಮುಂದುವರಿಯಲು ಮುಂದುವರಿಸಿ ಕ್ಲಿಕ್ ಮಾಡಿ ಈಗ ನಿಮ್ಮ ಆರ್ಡರ್ ಸಿದ್ಧವಾಗಿದೆ ನೀವು ರೈಡರ್ ಸ್ಟೇಟಸ್ ಅನ್ನು ಪರಿಶೀಲಿಸಬಹುದು ಅದು ನಿಮ್ಮಿಂದ ಆ ಆರ್ಡರ್ ತೆಗೆದುಕೊಳ್ಳಲು ನಿಯೋಜಿಸಲಾದ ಡೆಲಿವರಿ ಪಾರ್ಟ್ನರ್ ನಿಜವಾದ ಸ್ಥಳವನ್ನು ನೀಡುತ್ತದೆ ಅಪ್ಲಿಕೇಶನ್ನಲ್ಲಿ ಕರೆ ಬಟನ್ ಆಯ್ಕೆ ಮಾಡುವ ಮೂಲಕ ನೀವು ಡೆಲಿವರಿ ಪಾರ್ಟ್ನರ್ರೊಂದಿಗೆ ಮಾತನಾಡಬಹುದು ಆರ್ಡರ್ ರವಾನಿಸುವಾಗ ನೀವು ನೆನಪಿನಲ್ಲಿಡಬೇಕಾದ ಕೆಲವು ಸಲಹೆಗಳು ಇಲ್ಲಿವೆ 1. ಆರ್ಡರ್ ಅನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಆದ್ದರಿಂದ ಅದು ಸೋರಿಕೆಯಾಗುವುದಿಲ್ಲ 2. ಎಲ್ಲ ಐಟಂಗಳು ಕ್ರಮದಲ್ಲಿ ಪ್ಯಾಕ್ ಮಾಡಲಾಗಿದೆಯೇ ಎಂದು ಪರಿಶೀಲಿಸಿ ಇದರಿಂದ ಮಿಸ್ಸಿಂಗ್ ಐಟಂಗಳನ್ನು ಪರಿಶೀಲಿಸಲು ಇದು ಸಹಾಯ ಮಾಡುತ್ತದೆ 3. ನೀವು ಆರ್ಡರ್ ಐಡಿಗಳೊಂದಿಗೆ ಪ್ಯಾಕ್ ಮಾಡಿದ ಆರ್ಡರ್ ಅನ್ನು ಟ್ಯಾಗ್ ಮಾಡಿ ಇದರಿಂದ ನೀವು ತಪ್ಪು ಆರ್ಡರ್ ಅನ್ನು ಡೆಲಿವರಿ ಪಾರ್ಟ್ನರ್ಗೆ ಹಸ್ತಾಂತರಿಸುವುದಿಲ್ಲ 4. ಆರ್ಡರ್ ಐಡಿ ಪರಿಶೀಲಿಸಿ ನಂತರ ಡೆಲಿವರಿ ಪಾರ್ಟ್ನರಿಗೆ ಹಸ್ತಾಂತರಿಸಿ 5. ಆಕ್ಟಿವ್ ಆರ್ಡರ್ನಲ್ಲಿ ನಿಮಗೆ ಯಾವುದೇ ಸಹಾಯ ಬೇಕಾದರೆ ಹೆಲ್ಪ್ ಬಟನ್ ಕ್ಲಿಕ್ ಮಾಡಿ ಮತ್ತು ಸ್ವಿಗ್ಗಿ ಪಾರ್ಟ್ನರ್ ಸಪೋರ್ಟ್ ಜೊತೆ ಸಂಪರ್ಕ ಸಾಧಿಸಿ ನೀವು ಪೂರೈಸಲಾಗದ ಆರ್ಡರ್ ಅನ್ನು ಸ್ವೀಕರಿಸುವ ಸಮಯಗಳಿವೆ ಸ್ಟಾಕ್ನಲ್ಲಿ ಇಲ್ಲದ ಐಟಂಗಳನ್ನು ಆಫ್ ಮಾಡಲು ನೀವು ಮರೆತಾಗ ಇದು ಸಂಭವಿಸುತ್ತದೆ ಅಂತಹ ಸಂದರ್ಭಗಳಲ್ಲಿ ಮಾರ್ಕ್ ಔಟ್ ಆಫ್ ಸ್ಟಾಕ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ಗ್ರಾಹಕರಿಗೆ ತಿಳಿಸಿ ನೀವು ಐಟಂ ಅನ್ನು ಔಟ್ ಆಫ್ ಸ್ಟಾಕ್ ಗುರುತಿಸಿದ ನಂತರ ಗ್ರಾಹಕರಿಗೆ ನೇರವಾಗಿ ಕರೆ ಮಾಡಲು ಕಾಲ್ ಕಸ್ಟಮರ್ ಕ್ಲಿಕ್ ಮಾಡಿ ಅವರು ಬದಲಾಯಿಸಲು ಬಯಸುವ ಐಟಂಗಳನ್ನು ಪರಿಶೀಲಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಆರ್ಡರ್ ಅನ್ನು ಪ್ರಾಸೆಸ್ ಮಾಡಿ ಈಗ ಪಾಲುದಾರ ಅಪ್ಲಿಕೇಶನ್ನಲ್ಲಿ ಲೈವ್ ಆದೇಶವನ್ನು ಹೇಗೆ ಸಂಪಾದಿಸುವುದು ಎಂದು ಅಭ್ಯಾಸ ಮಾಡೋಣ ಕೆಳಗಿನ ಪರದೆಯಲ್ಲಿ ಹಾಗೆ ಮಾಡಲು ಸರಿಯಾದ ಹಂತಗಳ ಮೇಲೆ ಕ್ಲಿಕ್ ಮಾಡಿ ಅದು ಅತ್ಯುತ್ತಮವಾಗಿದೆ ಈಗ ಸ್ವಿಗ್ಗಿ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಔಟ್ಲೆಟ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ತಿಳಿದಿದೆ ಮುಂದುವರಿಯಲು ಮುಂದುವರಿಸಿ ಕ್ಲಿಕ್ ಮಾಡಿ ಮಾಡ್ಯೂಲ್ 4 ದಾಸ್ತಾನು ನಿರ್ವಹಣೆ ಪಾರ್ಟ್ನರ್ ಅಪ್ಲಿಕೇಶನ್ನಲ್ಲಿ ನಿಮ್ಮ ದಾಸ್ತಾನುಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ಈಗ ಕಲಿಯೋಣ ದಾಸ್ತಾನು ನಿರ್ವಹಿಸುವುದು ಎಂದರೆ ನಿಮ್ಮ ಮೆನು ಮತ್ತು ಕ್ರಮದಲ್ಲಿ ಗ್ರಾಹಕರು ನೋಡಬಹುದಾದ ವಸ್ತುಗಳ ಲಭ್ಯತೆಯನ್ನು ನಿರ್ವಹಿಸುವುದು ಲೈವ್ ಆರ್ಡರ್ನಲ್ಲಿ ಐಟಂಗಳನ್ನು ಬದಲಾಯಿಸುವುದನ್ನು ತಪ್ಪಿಸಲು ನಿಮ್ಮ ರೆಸ್ಟೋರೆಂಟ್ನಲ್ಲಿ ಲಭ್ಯವಿದ್ದ ಮೆನು ಐಟಂಗಳನ್ನು ನೀವು ಸ್ವಿಚ್ ಆಫ್ ಮಾಡಬೇಕು ಇದು ಸಾಮಾನ್ಯವಾಗಿ ಗ್ರಾಹಕರ ಆರ್ಡರ್ ಕ್ಯಾನ್ಸಲೇಷನ್ಗೆ ಕಾರಣವಾಗುತ್ತದೆ ಮತ್ತು ಗ್ರಾಹಕರ ಕೆಟ್ಟ ಅನುಭವಗಳನ್ನು ಕಳಪೆ ವಿಸಿಬಿಲಿಟಿಗೆ ಕಾರಣವಾಗುತ್ತದೆ ಯಾವುದೇ ಮೆನು ಐಟಂ ಲಭ್ಯವಿಲ್ಲದಿದ್ದಾಗ ಅದನ್ನು ಆಫ್ ಮಾಡಲು ಇನ್ವೆಂಟರಿ ವಿಭಾಗಕ್ಕೆ ಹೋಗಿ ಮತ್ತು ಅದನ್ನು ಈ ರೀತಿ ಸ್ವಿಚ್ ಆಫ್ ಮಾಡಿ ಐಟಂ ಮತ್ತೆ ಲಭ್ಯವಿರುವಾಗ ನೀವು ಅದನ್ನು ಮತ್ತೆ ಆನ್ ಮಾಡಬಹುದು ಐಟಂಗೆ ಟಾಂಗಲ್ ಆಫ್ ಎಂದು ನೀವು ಗುರುತಿಸಿದಾಗ ಈ ಐಟಂ ಮುಂದೆ ಲಭ್ಯವಿರುವ ಸಮಯವನ್ನು ಆಯ್ಕೆ ಮಾಡಲು ನಿಮ್ಮನ್ನು ಕೇಳಲಾಗುತ್ತದೆ ಪ್ರದರ್ಶಿಸಲಾದ ಆಯ್ಕೆಗಳು ನಾಳೆ ಮತ್ತು ಕಸ್ಟಮ್ ಆಗಿರುತ್ತದೆ ನಾಳೆ ಆಯ್ಕೆ ಮಾಡುವುದರಿಂದ ಐಟಂ ಅನ್ನು ದಿನದ ಸ್ಟಾಕ್ನಿಂದ ಗುರುತಿಸುತ್ತದೆ ಮತ್ತು ಮುಂದಿನ ದಿನದ ಮೊದಲ ತೆರೆದ ಸ್ಟಾಕ್ನಲ್ಲಿ ಐಟಂ ಅನ್ನು ಸ್ವಯಂಚಾಲಿತವಾಗಿ ಸ್ಟಾಕ್ನಲ್ಲಿ ಗುರುತಿಸಲಾಗುತ್ತದೆ. ಐಟಂ ಒಂದಕ್ಕಿಂತ ಹೆಚ್ಚು ದಿನಗಳವರೆಗೆ ಲಭ್ಯವಿಲ್ಲದಿದ್ದರೆ ನಿರ್ದಿಷ್ಟ ದಿನದಿಂದ ಕಸ್ಟಮ್ ಆಯ್ಕೆಯನ್ನು ಬಳಸಬಹುದು. ಟಿಪ್ಸ್: ಝೀರೋ ಎಡಿಟ್ಗಳು ಮತ್ತು ಕ್ಯಾನ್ಸಲೇಷನ್ ಹೊಂದಿರುವ ಪಾರ್ಟ್ನರ್ಸ್ ಉತ್ತಮ ಗ್ರಾಹಕರ ರೇಟಿಂಗ್ಗಳನ್ನು ಪಡೆಯುತ್ತಾರೆ. ರೆಸ್ಟೋರೆಂಟ್ ಮುಚ್ಚಿರುವುದರಿಂದ ಅಥವಾ ವಸ್ತುಗಳು ಸ್ಟಾಕ್ ಇಲ್ಲದಿರುವುದರಿಂದ ಯಾವುದೇ ಕ್ಯಾನ್ಸಲೇಷನ್ಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಒಂದು ವೇಳೆ ಕ್ಯಾನ್ಸಲೇಷನ್ ಸಂಭವಿಸಿದಲ್ಲಿ ಅದು ರೆಸ್ಟೋರೆಂಟ್ನಿಂದ ಉಂಟಾಗುತ್ತದೆ. ನಂತರ ನೆಟ್ ವ್ಯಾಲ್ಯೂ ಮೇಲೆ 7.5% ಶುಲ್ಕವನ್ನು ರೆಸ್ಟೋರೆಂಟ್ ಪಾಲುದಾರರ ಮೇಲೆ ಅನ್ವಯಿಸಲಾಗುತ್ತದೆ. ನಿಮ್ಮ ಮೆನುವನ್ನು ನೀವೇ ಪರಿಷ್ಕರಿಸಲು ಸೆಲ್ಫ್ ಸರ್ವ್ ವೈಶಿಷ್ಟ್ಯವನ್ನು ಬಳಸಿ. ದಯವಿಟ್ಟು ಪಾರ್ಟ್ನರ್ ವೆಬ್ಸೈಟ್ www.partner.swiggy.com ಗೆ ಲಾಗಿನ್ ಮಾಡಿ. ನಿಮ್ಮ ಸ್ವಿಗ್ಗಿ ರೆಸ್ಟೋರೆಂಟ್ ಐಡಿ ಮತ್ತು ಪಾಸ್ವರ್ಡ್ ಬಳಸಿ. ಪಾರ್ಟ್ನರ್ ವೆಬ್ಸೈಟ್ ಅನ್ನು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಮಾತ್ರ ಬಳಸಬಹುದು ಮತ್ತು ಮೊಬೈಲ್ ಅಪ್ಲಿಕೇಶನ್ನ ಮೂಲಕ ಬಳಸಲು ಆಗುವುದಿಲ್ಲ. ಸರಿ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ದಾಸ್ತಾನುಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ಈಗ ಅಭ್ಯಾಸ ಮಾಡಲು ಅನುವಾಗೋಣ. ಕೆಳಗಿನ ಪರದೆಯಲ್ಲಿ ಹಾಗೆ ಮಾಡಲು ಸರಿಯಾದ ಹಂತಗಳ ಮೇಲೆ ಕ್ಲಿಕ್ ಮಾಡಿ. ಬಿರಿಯಾನಿ ನೀವು ಮಾಡ್ಯೂಲ್ 4 ಅನ್ನು ಪೂರ್ಣಗೊಳಿಸಿದ್ದೀರಿ. ಮುಂದುವರಿಸಿ ಕ್ಲಿಕ್ ಮಾಡಿ. ನಾವು ಈಗ ಮಾಡ್ಯೂಲ್ 5 ಆಗಿದ್ದೇವೆ. ವರದಿಗಳನ್ನು ಉತ್ಪಾದಿಸುತ್ತೇವೆ. ನಿಮ್ಮ ಹಿಂದಿನ ಆರ್ಡರ್ ವರದಿಗಳನ್ನು ನೀವು ನಿಯಮಿತವಾಗಿ ಪರಿಶೀಲಿಸಬೇಕು. ರಿಪೋರ್ಟ್ಸ್ ವಿಭಾಗದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು 3 ವಿಭಾಗಗಳನ್ನು ನೋಡಲು ಸಾಧ್ಯವಾಗುತ್ತದೆ. 1, ಆಹಾರ ಸಿದ್ಧ ನಿಖರತೆ ವರದಿ. 2, ಕಾರ್ಯಾಚರಣೆಯ ಮೆಟ್ರಿಕ್ ವರದಿ, ಸ್ವೀಕಾರ, ಕ್ಯಾನ್ಸಲೇಷನ್ ಮತ್ತು ಆರ್ಡರ್ ಎಡಿಟ್ಸ್. 3ನೇದು ಗ್ರಾಹಕರ ಫೀಡ್ಬ್ಯಾಕ್. ಗಮನಿಸಿ, ಹಿಂದಿನ ಆರ್ಡರ್ಗಳ ವರದಿಯನ್ನು ಮೋರ್, ಪಾಸ್ಟ್ ಆರ್ಡರ್ಸ್ ವಿಭಾಗದಿಂದಲೂ ಪ್ರವೇಶಿಸಬಹುದು. ನೀವು ಮಾಡ್ಯೂಲ್ 5 ಅನ್ನು ಪೂರ್ಣಗೊಳಿಸಿದ್ದೀರಿ. ಮುಂದುವರಿಸಿ ಕ್ಲಿಕ್ ಮಾಡಿ. ನೀವು ಮಾಡ್ಯೂಲ್ 5 ಅನ್ನು ಪೂರ್ಣಗೊಳಿಸಿದ್ದೀರಿ. ಮುಂದುವರಿಸಿ ಕ್ಲಿಕ್ ಮಾಡಿ. ಸ್ವಿಗ್ಗಿ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಪಿಒಸಿ ವಿವರಗಳನ್ನು ನೀವು ಎಲ್ಲಿ ಕಾಣುತ್ತೀರಿ? ಇದು ನಮ್ಮನ್ನು ತರಬೇತಿಯ ಅಂತ್ಯದ ಕಡೆಗೆ ತರುತ್ತದೆ. ನಿಮ್ಮ ಕಾಳಜಿಗಳಿಗೆ ತಕ್ಷಣದ ಪರಿಹಾರಗಳು ಕಂಡುಹಿಡಿಯಲು ಇನ್ನೂ ಸಹಾಯ ಬೇಕೇ? ಹೆಲ್ಪ್ ಸೆಂಟರ್ ವೈಶಿಷ್ಟ್ಯವನ್ನು ಪರಿಶೀಲಿಸಿ. ನೀವು ಈ ವೈಶಿಷ್ಟ್ಯವನ್ನು ಬಳಸಿಕೊಂಡು ಟಿಕೆಟ್ಗಳನ್ನು ಸಹ ಕ್ರಿಯೇಟ್ ಮತ್ತು ಟ್ರ್ಯಾಕ್ ಮಾಡಬಹುದು. ಯಾವುದೇ ಪ್ರಶ್ನೆಗಳು ಮತ್ತು ಸಹಾಯಕ್ಕಾಗಿ ನೀವು ಟೋಲ್ ಫ್ರೀ ಸಂಖ್ಯೆಗಳಲ್ಲಿ ಪಾರ್ಟ್ನರ್ ಸಪೋರ್ಟ್ ತಂಡವನ್ನು ತಲುಪಬಹುದು ಅಥವಾ partnersupport@swiggy.in ಗೆ ಮೇಲ್ ಮಾಡಬಹುದು. ಪಾರ್ಟ್ನರ್ ಅಪ್ಲಿಕೇಶನ್ನಲ್ಲಿ ನಿಮ್ಮ ಸ್ವಿಗ್ಗಿ ಪಿಒಸಿ ಹೇಗೆ ಕಂಡುಹಿಡಿಯುವುದು ಎಂದು ತಿಳಿಯೋಣ. ನಿಮ್ಮ ರೆಸ್ಟೋರೆಂಟ್ ಸ್ವಿಗ್ಗಿ ಪ್ಲಾಟ್ಫಾರ್ಮ್ನಲ್ಲಿ ಲೈವ್ ಆದ ತಕ್ಷಣ ಸ್ವಿಗ್ಗಿ ತಂಡದ ಸದಸ್ಯರನ್ನು ನಿಮ್ಮ ರೆಸ್ಟೋರೆಂಟ್ಗೆ ನಿಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿ ನಿಯೋಜಿಸಲಾಗುತ್ತದೆ. ಮೋರ್ ವಿಭಾಗಕ್ಕೆ ಹೋಗಿ ಮತ್ತು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕ್ಲಿಕ್ ಮಾಡಿ. ನಿಮ್ಮ ರೆಸ್ಟೋರೆಂಟ್ ಸ್ವಿಗ್ಗಿ ಪ್ಲಾಟ್ಫಾರ್ಮ್ನಲ್ಲಿ ಲೈವ್ ಆದ ನಂತರ ಮುಂದಿನ ಬುಧವಾರದಂದು ಪಾರ್ಟ್ನರ್ ಅಪ್ಲಿಕೇಶನ್ನಲ್ಲಿ ಪಿಒಸಿ ನವೀಕರಿಸಲ್ಪಡುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನಿಮ್ಮ ಕಲಿಕೆಯ ಪ್ರಯಾಣದ ಕೊನೆಯ ಮಾಡ್ಯೂಲ್ ಇಲ್ಲಿದೆ: ಸ್ವಿಗ್ಗಿ ಪಿಒಸಿ ಮತ್ತು ಸಹಾಯ. ಅಭಿನಂದನೆಗಳು, ನೀವು ಎಲ್ಲಾ ಮಾಡ್ಯೂಲ್ಗಳನ್ನು ಪೂರ್ಣಗೊಳಿಸಿದ್ದೀರಿ. ಸುಸ್ವಾಗತ, ಸ್ವಿಗ್ಗಿ ಪಾರ್ಟ್ನರ್ ಅಪ್ಲಿಕೇಶನ್ ಚಾಂಪಿಯನ್. ಈಗ ಈ ಅಭ್ಯಾಸಗಳನ್ನು ನಿಮ್ಮ ಸ್ವಿಗ್ಗಿ ಜರ್ನಿಯಲ್ಲಿ ಉತ್ತಮವಾಗಿ ಬಳಸಿಕೊಳ್ಳುವುದು ನಿಮ್ಮ ಸರದಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ಸ್ವಿಗ್ಗಿಯಿಂದ ನಿಮ್ಮ ರೆಸ್ಟೋರೆಂಟ್ ಐಡಿ ಮತ್ತು ಪಾಸ್ವರ್ಡ್ಗಾಗಿ ಕಾಯುವುದು ಮುಂದಿನ ಹಂತವಾಗಿದೆ. ಈ ಮಧ್ಯೆ ನಿಮ್ಮ ಆಂಡ್ರಾಯ್ಡ್ ಫೋನ್ನಲ್ಲಿ ಸ್ವಿಗ್ಗಿ ಪಾರ್ಟ್ನರ್ ಆಪ್ ಅನ್ನು ಡೌನ್ಲೋಡ್ ಮಾಡಲು ಮರೆಯದಿರಿ. ಇದರಿಂದ ನೀವು ಸಾಧ್ಯವಾದಷ್ಟು ಬೇಗ ಪ್ರಾರಂಭಿಸಬಹುದು. ಈ ಕೋರ್ಸ್ ತೆಗೆದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸ್ವಿಗ್ಗಿಯಲ್ಲಿ ನಿಮ್ಮ ರೆಸ್ಟೋರೆಂಟ್ ಅನ್ನು ನಿರ್ವಹಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅಪ್ಲಿಕೇಶನ್ ಆಗಿದೆ? ಪಾಲುದಾರ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಲು ಬಳಸಬೇಕಾದ ಸರಿಯಾದ ಲಾಗಿನ್ ಐಡಿ ಯಾವುದು? ನೀವು ಸೇವಾ ಆದೇಶಗಳನ್ನು ಪಡೆಯಲು ಸಾಧ್ಯವಾಗದಿದ್ದಾಗ ನಿಮ್ಮ ರೆಸ್ಟೋರೆಂಟ್ ಅನ್ನು ಏಕೆ ಸ್ವಿಚ್ ಆಫ್ ಮಾಡಬೇಕು? ನಿಮ್ಮ ಮೆನು ಪರಿಷ್ಕರಿಸಲು ನೀವು ಎಲ್ಲಿ ಹೋಗುತ್ತೀರಿ? ಪಾಲುದಾರ ಅಪ್ಲಿಕೇಶನ್ನಲ್ಲಿ ಯಾವ ಟ್ಯಾಬ್ ಅಡಿಯಲ್ಲಿ ನೀವು ಹಿಂದಿನ ಆದೇಶದ ವಿವರಗಳನ್ನು ಕಂಡುಹಿಡಿಯಬಹುದು? ಸ್ವಿಗ್ಗಿ ಪಾಲುದಾರ ಅಪ್ಲಿಕೇಶನ್ನಲ್ಲಿ ನಿಮ್ಮ ಪಿಒಸಿ ವಿವರಗಳನ್ನು ನೀವು ಎಲ್ಲಿ ಕಾಣುತ್ತೀರಿ?